ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯಶುಸ್ ಅಭಿರುಚಿ. ಇವತ್ತಿನ ದಿನ ನಾನು ನಿಮಗೆಲ್ಲ ಕೇವಲ 3 ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಸುಲಭವಾಗಿ ಮಾಡಬಹುದಾದಂಥ ಟ್ರೆಡಿಷ್ನಲ್ ಬೆಂಗಾಲಿ ಸ್ವೀಟ್ ಬಾಪಾ ದೋಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ 1/4 ಕಪ್ನಷ್ಟು ಹಂಕರ್ಡ್ ಅಂದರೆ ಪೂರ್ತಿಯಾಗಿ ನೀರಿನ ಅಂಶ ಇಲ್ದಲೇ ಇರುವಂತಹ ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ. ಈಗ ನಾನು ಇದಕ್ಕೆ 1/4 ಕಪ್ನಷ್ಟು ಕಂಡೆನ್ಸ್ ಮಿಲ್ಕ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಬೀಟರ್ನ ತಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಮೊಸರು ಗಟ್ಟಿಯಾಗಿರ್ಬೇಕು ಮತ್ತೆ ಯಾವುದೇ ತರಹದ ನೀರಿನಂಶ ಇರಬಾರ್ದು. ಈಗ ನಾನು ಇದಕ್ಕೆ 1/2 ಕಪ್ನಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ 2 ನಿಮಿಷಗಳ ಕಾಲ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದಾದ ನಂತರ ನಾನು ಇದಕ್ಕೆ ಫ್ಲೇವರ್ಗಾಗಿ 2 ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಹಾಲಿನಲ್ಲಿ ನೆನೆಸಿರುವಂತ ಕೇಸರಿ ಹಾಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಹಾಕೊಳ್ಳೇಬೇಕು ಅನ್ನೋದೇನಿಲ್ಲ. ನಾನು ಈಗ ಈ ಬೌಲ್ಗಳಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಮಾಡಿಟ್ಕೊಂಡಿರುವಂತ ಮಿಶ್ರಣನ ಹಾಕೊಳ್ತಾ ಇದ್ದೀನಿ. ಕೇಸರಿ ಫ್ಲೇವರ್ ಬದಲಿಗೆ ರೋಸ್ ಎಸೆನ್ಸ್, ಸ್ಟ್ರಾಬೆರಿ, ಚಾಕ್ಲೇಟ್ ಅಥವಾ ಕಾಫಿ ಫ್ಲೇವರ್ನ ಹಾಕೊಂಡು ಕೂಡ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ನೀವು ಈ ಸ್ವೀಟ್ನ ಹೋಳಿಗೆ, ದೀಪಾವಳಿಗೆ ಅಥವಾ ಗೆಸ್ಟ್ಗಳು ಬಂದಾಗ ಸರ್ವ್ ಮಾಡ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಈ ಬೌಲ್ಗಳನ್ನ ಈ ರೀತಿಯಾಗಿ ಅಲ್ಯೂಮಿನಿಯಂ ಫಾಯಿಲ್ ಅಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಬೌಲ್ಗಳನ್ನು ಕವರ್ ಮಾಡ್ಕೊಂಡ್ಮೇಲೆ ಇದನ್ನ ಸ್ಟೀಮ್ ಮಾಡಿ ಬೇಯಿಸ್ಬೇಕು. ನಂತರ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ, ಅದರೊಳಗಡೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ನೀರು ಹಾಕ್ಕೊಂಡು ಒಂದು ಕುಕ್ಕರ್ ಬಟ್ಟಲು ಇಟ್ಕೋತಾ ಇದ್ದೀನಿ. ಈ ಕುಕ್ಕರ್ ಬಟ್ಲೊಳಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬಟ್ಲುಗಳನ್ನ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 15 ನಿಮಿಷಗಳ ಕಾಲ ಸ್ಟೀಮ್ ಮಾಡ್ಕೋಬೇಕು. ಈಗ ಆಲ್ಮೋಸ್ಟ್ 15 ನಿಮಿಷಗಳಾಗಿದೆ. ಇದನ್ನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತುಂಬಾನೇ ಬಿಸಿ ಇರುತ್ತೆ, ಕೇರ್ಫುಲ್ ಆಗಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಭಾಪಾ ದೋಯಿ ಸ್ಟೀಮ್ ಆಗಿ ರೆಡಿ ಆಗಿದೆ. ಇದು ರೂಮ್ ಟೆಂಪರೇಚರಿಗೆ ಬಂದ್ಮೇಲೆ ಹಾಗೇನು ಸರ್ವ್ ಮಾಡ್ಬೋದು, ಇಲ್ಲ ಅಂದ್ರೆ ಒಂದು 2 ಗಂಟೆಗಳ ಕಾಲ ಫ್ರಿಡ್ಜ್ ಒಳಗಡೆ ಇಟ್ಟು ತಣ್ಣಗಾದ್ಮೇಲೆ ಸರ್ವ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ 6 ಅವರ್ಸ್ ಆಗಿದೆ. ಅಲ್ಯೂಮಿನಿಯಂ ಫಾಯಿಲ್ ನೆಲ್ಲ ತೆಗೆದು ಸರ್ವ್ ಮಾಡ್ಕೊಳ್ತೀನಿ.
ಈಗ ನಾನು ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಬಾದಾಮಿ ಹಾಗೂ ಕೇಸರಿದೆಲ್ಲ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ, ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ನೋಡಿ ಈಗ ಇಂಡಿಯನ್ ಚೀಸ್ ಕೇಕ್ ಭಾಪಾ ದೋಯಿ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಮಾಡಿ ನೋಡಿ, ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಹೊಸ ವಿಡಿಯೋ ಅಪ್ಡೇಟ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.